ಹಲೋ ಎವ್ರಿವಾನ್, ನಾನು ಇವತ್ತಿನ ಚಿಂತನೆಯಲ್ಲಿ ಬಸವಣ್ಣನವರ ಥಾಟ್ ಪ್ರಾಸೆಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಬಸವಣ್ಣ 12th century ಪೊಯೆಟ್, ಸೇಂಟ್. ಅವರ ಥಾಟ್ ಪ್ರಾಸೆಸ್ ನೀವು ನೋಡಿದ್ರೆ ಇಟ್ ಇಸ್ ಸೋ ವೆರಿ ಪವರ್ಫುಲ್. ಅವ್ರದ್ದು ಫೇಮಸ್ ಸೇಯಿಂಗ್, ಮೇಕ್ ಯೋರ್ ಬಾಡಿ ಟೆಂಪಲ್ ಆಫ್ ಗಾಡ್. ನಿಮ್ಮ ದೇಹವನ್ನು ದೇವರ ಮನೆಯನ್ನಾಗಿ ಮಾಡಿ, ದೇವಾಲಯವನ್ನಾಗಿ ಮಾಡಿ. ಬೇರೆಯವರ ಹೊಣ್ಣು, ಮಣ್ಣು, ಹೆಣ್ಣು, ಈ ಮೂರಿನ ಮೇಲೆ ಆಸ್ಪಿರೇಷನ್ ಇಟ್ಕೋಬೇಡಿ. ಎಷ್ಟು ದೊಡ್ಡ ಮಾತು! 12th century ಇಷ್ಟು ದೊಡ್ಡ ಥಾಟ್ ಪ್ರಾಸೆಸ್ ಇರೋ ಈ ಬಸವಣ್ಣ ಅಂದರೆ ನನಗೆ ತುಂಬ ಇಷ್ಟ. ಸೊ ಈ ಥಾಟ್ ಪ್ರಾಸೆಸ್ ನೋಡಿದ್ರೆ ನಾವು ಬೇರೆಯವರ ವೆಲ್ತ್, ವಿಮೆನ್ ಆ್ಯಂಡ್ ಗೋಲ್ಡ್ಗೆ ಆಸ್ಪೈರ್ ಮಾಡಿಲ್ಲ ಅಂದರೆ ಎಲ್ಲ ಪ್ರಶ್ನೆಗಳು ಸಾಲ್ವ್ ಆಗುತ್ತಲ್ಲ. ಜೆಲ್ಲಸಿ ಇರಲ್ಲ, ಚಾಲೆಂಜಸ್ ಇರೋಲ್ಲ. ನಮ್ಮ ಬಾಡಿನ ನಾವು ಟೆಂಪಲಾಗಿ ಇಟ್ಕೊಂಡು ಬಿಟ್ಟರೆ ಆ ಥಾಟ್, ಆ ಪ್ರಾಸೆಸ್ ಹೇಗಿರುತ್ತೆ ಅಂದರೆ ವಿ ಕ್ಯಾನ್ ಲೀಡ್ ಅ ಸ್ಮೂತ್ ಲೈಫ್. ಸೊ ಬಸವಣ್ಣನ ಕೋಟು, ಈ ಫೇಮಸ್ ಕೋಟನ್ನು ನಾವು ಅಳವಡಿಸ್ಕೊಂಡ್ರೆ ಯಾವ ದಿನ ಆದರೂ ಸರಿ, ಅದು 12th century ಇದ್ದರೂ ಸರಿ, ಇವತ್ತಿನ ಶತಮಾನದಲ್ಲೂ ಸರಿ, ಇದು ಎಲ್ಲರಿಗೂ ಹೊಂದ್ಕೊಳ್ಳುತ್ತೆ. ಲೆಟ್ ಅಸ್ ನಾಟ್ ಆಸ್ಪೈರ್ ಫಾರ್ ಸಂಬಡೀಸ್ ವೆಲ್ತ್, ವಿಮೆನ್ ಆರ್ ಗೋಲ್ಡ್. ಲೆಟ್ಸ್ ಲಿವ್ ಅ ಲೈಫ್ ವೇರ್ ಅವರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಇಸ್ ದ ಟೆಂಪಲ್ ಆಫ್ ಗಾಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.